ನೋಡ್ರಿ, ಐದ ಲೆಕ್ಕ ಫೈಂಡ್ ದಿ ಏರಿಯಾ ಲೈಯಿಂಗ್ ಇನ್ ದಿ ಫಸ್ಟ್ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಇರಬೇಕಂತೆ, ಅಂಡ್ ಬೌಂಡೆಡ್ ಬೈ ದಿ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಇಕ್ವಲ್ ಟು 4, ಅಂಡ್ ದಿ ಲೈನ್ಸ್ ಎಕ್ಸ್ ಇಸ್ ಇಕ್ವಲ್ ಟು 0 ಅಂಡ್ ಎಕ್ಸ್ ಇಸ್ ಇಕ್ವಲ್ ಟು 2. ಚಿತ್ರ ಬರ್ತೀನಿ, ಯಾವುದ್ರದ್ದು ಸರ್ಕಲ್ ಇಂದ ತಾನೇ ಬರೀಬೇಕಾದ್ದು, ಸರ್ಕಲ್ ಇಂದ ಬರ್ತೀನಿ. ಆಯ್ತಾ, ಇದು ಹೀಗಿರಲಿ, ಇದು ಹೀಗಿರಲಿ, ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ಸು, ಇದು ಆರ್ಜಿನ್. ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಸ್ಕ್ವೇರ್ ಇದ್ದಂಗೆ. ಎ ಸ್ಕ್ವೇರ್ ಬೆಲೆ 4 ಇದೆ, ಅಂದರೆ ಎ ಬೆಲೆ ಎಷ್ಟಾಯ್ತು? 2 ಆಯಿತು. ಅಲ್ಲಿಗೆ ರೇಡಿಯಸ್ ಎಷ್ಟಾಯ್ತು? 2 ಆಯಿತು. ಅಂದರೆ ಇಲ್ಲಿಂದ ಇಲ್ಲಿಗೆ 2, ಕರೆಕ್ಟಾ? ಅಂದರೆ ಇದು ಲೈನು, ಈ ಲೈನಿನ ಇದು ಬೆಲೆ ಎಷ್ಟು? ಎಕ್ಸ್ ಇಸ್ ಇಕ್ವಲ್ ಟು 2, ಇದೆಷ್ಟು? ಎಕ್ಸ್ ಇಸ್ ಇಕ್ವಲ್ ಟು 0. ನಾನು ಫಸ್ಟ್ ಕ್ವಾಡ್ರೆಂಟ್ನಲ್ಲಿ ಏನೇ ಕಂಡುಹಿಡಿದ್ರೆ ಇಷ್ಟು ಕಂಡುಹಿಡಬೇಕು ಅಷ್ಟೆ, ಬೇರೆ ಏನು ಮಾಡೋಂಗಿಲ್ಲ. ಈ ಲೆಕ್ಕದಲ್ಲಿ 4 ಗುಣಿಸೋಂಗಿಲ್ಲ, ಯಾಕೆ? ಫಸ್ಟ್ ಕ್ವಾಡ್ರೆಂಟ್ನಲ್ಲಿರೋ ಏರಿಯಾ ಮಾತ್ರ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೊಲ್ಯೂಷನ್, ಲೆಟ್ ಡೆಲ್ಟಾ ಅಂದರೆ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಇಕ್ವಲ್ ಟು 4, ಕೊಮಾ ಎಕ್ಸ್ ಆಕ್ಸಿಸ್ ಅಂಡ್ ದಿ ಲೈನ್ಸ್ ಅಂಡ್ ದಿ ಲೈನ್ಸ್ ಎಕ್ಸ್ ಇಸ್ ಇಕ್ವಲ್ ಟು 0 ಅಂಡ್ ಎಕ್ಸ್ ಇಸ್ ಇಕ್ವಲ್ ಟು 2 ಹಾಕಡ, 0 ಟು 2 ವೈ ಇಂಟು ಡಿ ಎಕ್ಸ್, ಕರೆಕ್ಟಾ? ಹಿಂಗೆ ಈಟ್ ಹಾಕೋಣ. ಇದ್ರ ಪ್ರಕಾರ ವೈ ಸ್ಕ್ವೇರ್ ಅಂದರೆ ಇದು ಈ ಕಡೆ ಬರಬೇಕಲ್ಲ, 4 ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ವೈ ಅಂದರೆ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ, ಅದು ಇಲ್ಲಿ ಬರ್ತೀನಿ. 0 ಟು 2 ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ, ಕರೆಕ್ಟಾ? ಇದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೂಟ್ ಇದ್ದಂಗೆ, ವೇರಿಯಬಲ್ನ ಸ್ಕ್ವೇರ್ ರೂಟು ಡಿವೈಡೆಡ್ ಬೈ 2 ಇಂಟು ಗಿವನ್ ಪ್ರಾಬ್ಲಮ್ ಪ್ಲಸ್ ಗಿವನ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ವೇರಿಯಬಲ್ನ ಸ್ಕ್ವೇರ್ ರೂಟು ಡಿವೈಡ್ ಬೈ ಕಾನ್ಸ್ಟೆಂಟಿನ ಸ್ಕ್ವೇರ್ ರೂಟು. ಎಲ್ಲಿಂದ ಎಲ್ಲಿ ತಂಗಿದೆ? 0 ಟು 2 ಇದೆ, 0 ಟು 2 ಸಣ್ಣ ಅಪ್ಪರ್ ಲಿಮಿಟ್ ಕೊಡೋಣ. ಎಷ್ಟು ಕೊಡಬೇಕು? 2 ಕೊಡ್ಬೇಕು ತಾನೆ. 2 ಸ್ಕ್ವೇರ್ ಅಂದರೆ 4, 4 ಮೈನಸ್ 4 ಈಸ್ 0, 4 ಬೈ 2 ಅಂದರೆ 1, 2 ಸೈನ್ ಇನ್ವರ್ಸ್ 2 ಬೈ 2 ಅಂದರೆ 2 ಬೈ 2 ಅಂದರೆ 1, ಸೈನ್ ಇನ್ವರ್ಸ್ 1 ಅಂದರೆ ಪೈ ಬೈ 2 ಮೈನಸ್ ಎಕ್ಸಿಗೆ 0 ಕೊಡಬೇಕು, 0 ಇಂಟು ಎನಿಥಿಂಗ್ ಈಸ್ 0 ಪ್ಲಸ್ ಇದೆ, ಸೈನ್ ಇನ್ವರ್ಸ್ 0 ಅಂದರೆ ಎಷ್ಟು? 0, 0 ಇಂಟು ಎನಿಥಿಂಗ್ ಈಸ್ 0. ಹಾಗಾದ್ರೆ ಇಲ್ಲಿ 2 ಮತ್ತು 2 ಹೊತ್ತು, ಇದೊಂದೇ ಉಳಿದಿರೋದು, ಇನ್ಯಾವುದು ಇಲ್ಲ, ಪೈ ಅಂತ ಬರ್ದೆ. ಸ್ಕ್ವೇರ್ ಯುನಿಟ್ಸ್ ಅಡಿಯವಂತ. ಥ್ಯಾಂಕ್ಸ್.